ಏಯ್ ಮನ ಗೆಟ್ಟವನೇ, ಆಫ್ ಮಾಡಿದ್ರೆ ಮತ್ತೆ ಫೋನ್ ಮಾಡ್ತೀಯ ನೀನು? ಹಲೋ, ಯಾರಿದು? ಹಲೋ, ನಮ್ ಹೆಸರು ಕೆಂಪಮ್ಮ ಅಂತ. ಫೋನ್ ಇಡಮ್ಮ. ಇಲ್ಲ, ನಾನು ನಿಮ್ ಹತ್ರ ಮಾತಾಡ್ತೀನಿ. ನನಗೆ ಇಷ್ಟ ಇಲ್ಲ, ಇಡಮ್ಮ ಫೋನು. ನಾನ್ ಬೇರೆ ಕೆಲಸದಲ್ಲಿದ್ರೆ. ನಾವು ನಿಮ್ಗೆ ಫೋನ್ ಮಾಡ್ತಿದೀವಿ. ಯಾರು ನೀವು? ನನಗೆ ಇಷ್ಟ ಇಲ್ಲ. ನಮಗ್ ಇಷ್ಟ ಐತೆ, ಅದಕ್ಕೆ ನಾವು ಮಾಡಿದೀವಿ. ಏನಾದ್ರೂ ಮಾಡ್ಕೋ, ನನಗೆ ಇಷ್ಟ ಇಲ್ಲ. ನಮ್ಗ್ ಇಷ್ಟ ಆಯ್ತಲ್ಲ. ಅರೆ ಇಡ, ಒಂದ್ನಿಮಿಷ ಕೇಳಿ. ಒಂದ್ನಿಮಿಷ. ಹಲೋ, ಹೇಳು. ಭಯ ಆಗುತ್ತೆ ನಿಮ್ ಹತ್ರ ಮಾತಾಡಕ್. ರ್ಯಾಶ್ ಆಗಿ ಮಾತಾಡ್ತೀರಾ. ಫೋನ್ ಇಡ್ತಾರೆ. ನಂಗ್ ಭಯ ಆಯ್ತದೆ, ಹಳನು ಬರ್ತದೆ. ನಾನು ಹೇಳಕ್ಕೂ ಆಯ್ತಿಲ್ಲ, ಹತ್ರ ನೀವ್ ಬೈತೀರಾ ಅಂತಾನು ಗೊತ್ತು. ಭಯ ಆಗ್ತದೆ, ಏನಂತ ಮಾತಾಡೋದು ಅಂತ ನನಗ್ ಗೊತ್ತಾಯ್ತಿಲ್ಲ. ಈ ಫೋನ್ ನ ಎಷ್ಟು ದಿವಸದಿಂದ, ಎಷ್ಟು ಮೂರ್ ತಿಂಗಳಿಂದ ಮಾಡಿಸಿ ಇವತ್ತೀರಾ? ನಮ್ಮ ಅದೃಷ್ಟ. ಹಲೋ, ಬೇಗ ಮ್ಯಾಟ್ರಿಕ್ ಬಾ. ಏನ್ ಹೇಳೋದು, ನಮ್ಗೆ ಗೊತ್ತಾಯ್ತಿಲ್ಲ. ನನ್ನ ಹೆಸರು ಕೆಂಪಮ್ಮ ಅಂತ, ನನ್ ಮಗ ನಾನು ಇಬ್ರೆ ಇರೋದು. ನನ್ ಮಗನ ಹೆಸರು ರಂಜಿತ್ ಕುಮಾರ್ ಅಂತ. ಅವನು ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದಾನೆ. ಅಹೋರಾತ್ರ ಅವ್ರೆ, ಈ ಜಗತ್ತಲ್ಲಿ ಯಾರಾದ್ರೂ ಅಧಿಕಾರ ಚಲಾಯಿಸೋದಿದ್ರೆ, ಅಷ್ಟೊಂದು ಒಳ್ಳೆ ಪದವಿಗೆ ಹೋಗಿದ್ರೆ ಅವನು ಓದೋದ್ರಲ್ಲಿ ವೀಕ್ ಇರೋನೆ. ಓದಿದವರೆಲ್ಲ ಈ ಮೆಕ್ಯಾಲೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗುಲಾಮಗಿರಿನೇ ಮಾಡ್ತಾ ಇದಾರೆ. ಅದರಿಂದ ಎಷ್ಟೊಂದು ಒಳ್ಳೆ IAS ಆಫೀಸರ್ ಆದ್ರೂ ಕೂಡ ಇನ್ನೊಬ್ಬರಿಗೆ ಸಲಾಮ್ ಹಾಕಿ ಬದುಕುವಂತ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ. ಸ್ವಾತಂತ್ರ್ಯ ನಿಲ್ಲದಂಗಾಗಿದೆ. ಪ್ರಾಮಾಣಿಕನಿಗೂ ಅಪ್ರಾಮಾಣಿಕನ ಕಡೆಗೆ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಅವನು ಓದ್ದೆ ಇದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಅವನಿಗೆ ಏನ್ ಇಷ್ಟನೋ ಅದ್ರಲ್ಲಿ ಹೋಗ್ಬಿಡು. ಜಾಸ್ತಿ ಕಬಡ್ಡಿ ಆಡೋದು ಹುಚ್ಚು. ಕಬಡ್ಡಿಗಿಂತ ಒಳ್ಳೆ ಓದಿದ್ಯಾ? ನ್ಯಾಷನಲ್ ಪ್ಲೇಯರ್ ಆಗ್ಲಿ, ಅವ್ನು ಕಬಡ್ಡಿ ಆಗ್ಲಿ ಬಿಟ್ಬಿಡು. ಹೋಗ್ಲಿ, ಅದ್ರಲ್ಲಾದ್ರೆ ಅವ್ನ್ ಜಯ ಸಿಗುತ್ತೆ ಅನ್ನೋದಾದ್ರೆ ನಿಮ್ಮೇಲೆ ಬಾರ ಹಾಕಿ ಬಿಟ್ಬಿಡ್ತೀನಿ. ನಾನು ಬಲವಂತ ಮಾಡಲ್ಲ. ನ್ಯಾಷನಲ್ ಪ್ಲೇಯರ್ ಆಗ್ತಾನೆ, ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ತಾನೆ, ಅವ್ನ ಬಿಟ್ಬಿಡು ಕಬಡ್ಡಿಗೆ. ಅಲ್ಲ, ನಿಮ್ ಬಾಯಲ್ಲಿ ನನ್ಗೆ ಆತರ ಹೇಳ್ತೀರಂದ್ರೆ ನಾನು ದೇವ್ರಾಡದಿ ನನ್ ಸತ್ತು ಹೋದ್ರು ಸ್ಕೂಲ್ಗೆ ಹೋಗು ಅಂತ ನಾನು ಜಾಸ್ತಿ ಆಟ ಮಾಡಲ್ಲ. ಮತ್ತೆ ಜಾಸ್ತಿ ಕಬಡ್ಡಿ ಹುಚ್ಚು. ಅವ್ನಿಗೆ ಆಲ್ರೆಡಿ ನೀನ್ ಮೋಸ ಮಾಡಿದ್ಯಾ, ಅವ್ನ ಕಬಡ್ಡಿಗೆ ಬಿಟ್ಬಿಡು. 13 ವರ್ಷ ಇನ್ನ ಓದಿದ್ರೆ ಮುಂದಕ್ ಚೆನ್ನಾಗಿರ್ತಾನೆ ಅನ್ನೋದು ಒಂದು ಆಸೆ. ನನ್ ತರ ಕಷ್ಟಪಡ್ಬೇಕು. ಇಲ್ಲ, ಒಂದ್ ನಿಮಿಷ ಕೇಳಿ. ನಮ್ ತರ ಕಷ್ಟಪಟ್ಟು ನಮ್ಗೆ ಯಾರು ಇಲ್ಲೇ ಇಲ್ಲ, ಮುಂದೆ ಇಲ್ಲ. ನನ್ ಕಷ್ಟ ನನ್ ಮಗಂಗ್ ಬರ್ಬಾರ್ದಲ್ಲ ಅಂತ ಅಷ್ಟೇ. ನನ್ ಕಬಡ್ಡಿಗೆ ಬಿಟ್ಬಿಡು. ಅವ್ನ್ ಏನ್ ಆಡ್ತಾನೋ ಅದಕ್ ಬಿಟ್ಬಿಡು. ಮೂರ್ ಹೊತ್ತ ಅನ್ನ ಇಡಕ್ಕಾಗಲ್ವಾ ನಿನ್ಗೆ? ಮೂರ್ ಹೊತ್ತ ಅನ್ನ ಇಡ್ತೀವಿ. ಅದಕ್ಕಂತ ನನ್ ಕೈಲಾಗಲ್ಲ ಅಂತ ಹೇಳಲ್ಲ. ಓದು ಅಂತ ಹೇಳಿದ್ಯಾ ಅಂದ್ರೆ ಅವ್ರ ಹತ್ರ ದೂರ ಆಗ್ತಾನೆ ನಿನ್ಗೆ? ಇಲ್ಲ 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 ಸರ್, ನನ್ ನಿನ್ ಸಿಕ್ಕಿರೋದೇ ನನ್ ದೊಡ್ಡ ಅದೃಷ್ಟ. ಇವತ್ತು ಅವನ್ನ ಕಬಡ್ಡಿಗೆ ಬಿಟ್ಬಿಡು. ತುಂಬಾ ಮಾತಾಡ್ಬೇಡ. ಸರಿ ಸರ್, ಅವನ್ನ ಕಬಡ್ಡಿಗೆ ಬಿಟ್ಬಿಡು. ಅವನು ನಮ್ ದೇಶಕ್ಕೆ ಹೆಸರು ತರ್ತಾನೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಹೋಗ್ತಾನೆ. ನಿನ್ನ ದೇಶ ವಿದೇಶಗಳು ತೋರಿಸ್ತಾನೆ. ಅವ್ನು ಓದೋದು ಅಷ್ಟರಲ್ಲೇ ಇದೆ. ಅವ್ನ SLC ಪಾಸ್ ಆಗದಿದ್ರು ಪರವಾಗಿಲ್ಲ. ಟೋಟಲ್ ಕಬಡ್ಡಿಗೆ ಬಿಟ್ಬಿಡು ಅವನ್ನ. ಅವ್ನು ಓದ್ದೇ ಇದ್ರು ಪರವಾಗಿಲ್ಲ, ಸ್ಕೂಲ್ಗೆ ಹೋಗದೇ ಇದ್ರು ಪರವಾಗಿಲ್ಲ. ಕಬಡ್ಡಿ ಮತ್ತೆ ಇನ್ಯಾವ ಸ್ಪೋರ್ಟ್ಸ್ ಅಲ್ಲಿ ಬರ್ತಾನೋ ಅದಕ್ಕೆ ಬಿಟ್ಬಿಡು. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕರ್ಕೊಂಡು ಹೋಗು. ಇದು ನಿನ್ ಮಗು ಅಪ್ಪ, ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಬಿಡಲ್ಲಿ. ನನ್ಗೆ ಯಾರು ಸಪೋರ್ಟ್ ಇಲ್ಲ ಅಹೋರಾತ್ರವ್ರೆ, ನಾನು ಒಬ್ಳೇ. ನನಗೆ ಅಳೋರು ಇಷ್ಟ ಆಗಲ್ಲ. ಹೇಳಲ್ಲ, ನಾನು ಅದಕ್ಕೆ ಹೇಳಲ್ಲ. ನಂಗೆ ನಿಜವಾಗ್ಲೂ ಅಳ್ತಿಲ್ಲ. ನಂಗೆ ಅಳ ಗೊತ್ತಿರೋ ನಾನು ಅನ್ಕೊಂತಿದ್ದೀನಿ. ಯಾಕಂದ್ರೆ ನಂಗೆ ಗೊತ್ತಿಲ್ಲ ನಾನು ಅಳ್ಬಾರ್ದು ಅಂತ. ನಾನು ಎಷ್ಟೋ ವಿಡಿಯೋಸ್ ನಿಮ್ಮವೆಲ್ಲ ನಾನು ನೋಡಿದೀನಿ. ನೀವು ಹೇಳೋದ್ನ ಬೈತೀರಾ, ಸಾಲ ಮಾಡೋದ್ ಬೈತೀರಾ, ಧೈರ್ಯ ತುಂಬತೀರಾ. ನನ್ಗೆ ಇಷ್ಟ. ನಾನು ಎಷ್ಟೋ ಸತಿ ನೀವು ಫೋನ್ ಎತ್ತಿದಾಗ ನಾನು ಅದೇ ಅನ್ಕೊಂಡಿದ್ದೀನಿ, ಇದೇ ತರ ಇರ್ಬೋದೆ ನಾನು ನನ್ನ ಜೀವನದಲ್ಲಿ ಬಿಡು ಅಂತ. ನಾನು ಎಷ್ಟೋ ಸತಿ ಖುಷಿನೂ ಕೊಟ್ಟಿದ್ದೀನಿ, ಇದು ಆಗೈತೆ. ನಮ್ಮ ಕರ್ನಾಟಕ ಹೆಸರು ತರುವಂತ ಹುಡುಗ ಆಗ್ತಾನೆ ನಿನ್ ಮಗ. ನಮ್ ದೇಶದ ಎಲ್ಲ ಪದವಿಗಳನ್ನ ತಗೋತಾನೆ ಅವನು. ಅವನಿಗೆ ಕೆಲಸ ಕೂಡ ಸಿಗತ್ತೆ ಜೀವನಾಂಶಕ್ಕೆ. ಅವನಿಗೆ ಕಬಡ್ಡಿ ಪ್ಲೇಯರ್ ಮಾಡು, ಬಿಟ್ಬಿಡು ಅವನ. ಅವನು ಕಬಡ್ಡಿ ಕಬಡ್ಡಿ ಕೋಚ್ ಆದ್ರೆ ಸಾಕು ಅವನು. ಏಯ್ ಮಾತಾಡ್ಬೇಡ ಮಧ್ಯೆ. ಕಬಡ್ಡಿ ಕೋಚ್ ಆದ್ರೆ ಸಾಕು, ಅವ್ನು ಲಕ್ಷಾಂತರ ರೂಪಾಯಿ ದುಡಿತಾನೆ. ಅವನ್ ಕಬಡ್ಡಿಗೆ ಬಿಟ್ಬಿಡು. ಕಬಡ್ಡಿ ಕ್ರೀಡಾದ ಒಂದು ಕೋಚ್ ಆದ್ರೆ ಫ್ಯೂಚರ್ ಅಲ್ಲಿ ಅವ್ನು ಕಾರುಗಳಲ್ಲಿ ಓಡಾಡ್ತಾನೆ. ಕಬಡ್ಡಿ ಕೋಚ್ ಆದ್ರೂ ಸಾಕು, ಬದುಕೋತಾನೆ. ಅವನ್ ಕಬಡ್ಡಿಗೆ ಬಿಟ್ಬಿಡು. ಕಬಡ್ಡಿ ಅಂತ ಪವಿತ್ರವಾದ ಆಟ, ಭಾರತೀಯ ಆಟ ಇನ್ನೊಂದಿಲ್ಲ. ಕಬಡ್ಡಿ ಅಂತ ಪವಿತ್ರ ಆಟ ವಿಶ್ವದಲ್ಲೇ ಇಲ್ಲ. ಆಮೇಲೆ ಅಹೋರಾತ್ರ ಇನ್ನೊಂದೇನ್ ಗೊತ್ತಾ, ನಾನು ಒಬ್ಳೇ ಜೀವನ ಮಾಡೋದು. ನನ್ಗೆ ಯಾರು ಸಂಬಂಧಿಸು ಅದು ಇದ್ರೆ ನನ್ಗೆ ಏನ್ ಸಪೋರ್ಟ್ ನನ್ಗೆ ಏನು ಆಗಲ್ಲ. ಆದ್ರೂ ನನ್ನ ಜೀವನ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ.
ಆದ್ರೆ ದುಡಿತಿದೀನಿ ನಾನು ಯಾರತ್ರನೂ ಕೈ ಚಾಚಲ್ಲ. ಚೆನ್ನಾಗಿರ್ತೀಯ ಅಂತ ಇಂಡೈರೆಕ್ಟ್ ಆಗಿ ನಿನ್ ಮಗ ಚೆನ್ನಾಗಾದ್ರೆ ನಿನ್ಗೆ ಅಷ್ಟೇ ಸಾಕಲ್ವಾ? ನೀನು ಇನ್ನೊಂದು ನೀನು ಇನ್ನೊಂದು ದೇವರು ನಿನ್ನ ಹಣೆಯಲ್ಲಿ ಬರೆದು ಇನ್ನೊಂದು ಮದುವೆ ಬರೆದಿದ್ರು, ತಪ್ಪೇನಿಲ್ಲ ಆಗು, ಎಲ್ಲರೂ ಸುಖವಾಗಿರ್ಬೇಕು, ತಪ್ಪೇನಿಲ್ಲ, ನಿನ್ ಜೀವನದಲ್ಲಿ ಒಳ್ಳೆ ಸಂಗಾತಿನೂ ಸಿಗಬಹುದು. ಯಾರಿಗ ಗೊತ್ತು, ಯಾರಿಗ ಗೊತ್ತು ಭಗವಂತನ ಲೀಲೆ? ನಿನಗೆ ಏನೂ ಕೊರತೆ ಇಲ್ದಂಗೆ ಎಲ್ಲ ನಡೆಯುತ್ತೆ, ನ್ಯಾಯವಾಗಿ ಬದುಕು ಅಷ್ಟೇ. ಓಕೆ, ಹೌದು ನಾನು ಅದೇ ತರನೇ ನಾನು ಮತ್ತೆ ತುಂಬಾ ಮಾತಾಡಕ್ ನಂಗೆ ಟೈಮ್ ಇಲ್ಲ. ಇನ್ನೊಂದೇ ಒಂದು ಇಲ್ಲ ನೋಡಿ, ಒಂದೇ ಒಂದ್ ಮಾತಾಗೋರ ಹತ್ರ, ನನ್ನ ಅಕ್ಕನ ಮಗಳಿಗೆ 5 ವರ್ಷ ಆಗೈತೆ ಮದ್ವೆ ಆಗಿ. ಪಾಪ ಎಲ್ಲಿ ಹಾಸ್ಪಿಟ್ಲ್ ತೋರಿಸಿದ್ರು ಮಕ್ಕಳಾಗ್ತಿಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. 5-6 ವರ್ಷ ಆಗೈತೆ ಮದ್ವೆ ಆಗ್ಲಿ. ದಿನ ಎಳ್ಳೆಣ್ಣೆಯಲ್ಲಿ ಮಸಾಜ್ ಮಾಡ್ಕೊಂಡು 48 ದಿವಸ ಸ್ನಾನ ಮಾಡಕ್ಕೆ ಹೇಳ, ಬಿಸಿಲಲ್ಲಿ ಸ್ವಲ್ಪ ಇದ್ದು ಎಣ್ಣೆ ಎಳ್ಳೆಣ್ಣೆಯಲ್ಲಿ ಮಸಾಜ್ ಮಾಡ್ಕೊಂಡು ಇಬ್ರು ಗಂಡ ಹೆಂಡತಿ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಸ್ನಾನ ಮಾಡಕ್ ಹೇಳು, ಅವರಲ್ಲಿರೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಓಕೆ, ಇಡು ಫೋನು. ಎಳ್ಳೆಣ್ಣೆ ಮೈಗೆ ಫುಲ್ಲು ಮೈಗೆ ಮೈಗೆ